ಸ್ಯಾಂಡಲ್ವುಡ್ ಡೈರೆಕ್ಟರ್ ಯೋಗರಾಜ್ ಭಟ್ ನಿರ್ದೇಶಿಸುತ್ತಾ ಇರುವ ಗಾಳಿಪಟ 2 ಚಿತ್ರದ ಚಿತ್ರೀಕರಣ ಈಗಾಗಲೇ ಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಈ ಮಧ್ಯೆ ವಿಕಟ ಕವಿ ಯೋಗರಾಜ್ ಭಟ್ ಗರಡಿ ಎಂಬ ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡುವ ಬಗ್ಗೆ ಕೆಲವು ದಿನಗಳ ಹಿಂದೆಯೇ ಅನೌನ್ಸ್ ಮಾಡಿದ್ರು. ಗರಡಿ ಚಿತ್ರದಲ್ಲಿ ನಟ ಯಶಸ್ ಸೂರ್ಯಗೆ ಜೋಡಿಯಾಗಿ ರಚಿತಾರಾಮ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಭಾರೀ ಕುತೂಹಲವನ್ನ ಮೂಡಿಸಿತ್ತು. ಯಾಕಂದ್ರೆ ಯಶಸ್ ಸೂರ್ಯ ಮತ್ತು ರಚಿತಾರಾಮ್ ಇದೇ ಮೊದಲ ಬಾರಿಗೆ ಜೋಡಿಗಳಾಗಿ ತೆರೆ ಮೇಲೆ ಕಾಣಿಸೋದ್ರಲ್ಲಿ ಇದ್ರು. ಆದ್ರೆ ಇದೆಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಕಾರಣ, ನಟಿ ರಚಿತಾರಾಮ್ ಗರಡಿ ತಂಡದಿಂದ ಹೊರನಡೆದಿರೋದು. ಕೇಳೋದಕ್ಕೆ ಇದು ಶಾಕಿಂಗ್ ಅನಿಸಿದ್ರು, ಇದು ನಿಜ. ರಚಿತಾರಾಮ್ ಅವರು ಕನ್ನಡದ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ. ಹೀಗಾಗಿ ಗರಡಿ ಚಿತ್ರಕ್ಕೆ ಡೇಟ್ಸ್ ಹೊಂದಾಣಿಕೆ ಆಗಿಲ್ಲ ಎಂಬ ಕಾರಣಕ್ಕೆ ಗರಡಿ ತಂಡದಿಂದ ಹೊರಬಂದಿದ್ದಾರೆ. ಅಭಿಮಾನಿಗಳಿಗೆ ಇದು ಬೇಸರ ಮೂಡಿಸಿದ್ದು ಚಿತ್ರ ತಂಡಕ್ಕೂ ಕೂಡ ನಿರಾಸೆಯಾಗಿದೆ. ಆದ್ರೆ ಈಗ ರಚಿತಾರಾಮ್ ಜಾಗಕ್ಕೆ ಮತ್ತೋರ್ವ ನಟಿ ಫೈನಲ್ ಆಗಿದ್ದಾರೆ. ಕೃಷಿ ಸಚಿವ ನಟ ಬಿಸಿ ಪಾಟೀಲ್ ಗರಡಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯ ಕೂಡ ಮಾಡುತ್ತಿದ್ದಾರೆ. ರಚಿತಾರಾಮ್ ಜಾಗಕ್ಕೆ ಸದ್ಯ ನಟಿ ಸೋನಾಲ್ ಮಂಥೇರೋ ನಾಯಕಿಯಾಗಿ ಬಂದಿದ್ದಾರೆ. ಪಂಚತಂತ್ರ ಚಿತ್ರದಲ್ಲಿ ನಟಿಸಿದ್ದ ಸೋನಾಲ್ ಈಗ ಗರಡಿ ಚಿತ್ರಕ್ಕೆ ಆಯ್ಕೆ ಆಗಿದ್ದಾರೆ. ಈ ವಾರದಲ್ಲಿ ಗರಡಿ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭವಾಗುತ್ತೆ. ಬೆಂಗಳೂರು ಸುತ್ತಮುತ್ತ ಸಿನಿಮಾ ಶೂಟಿಂಗ್ ಆರಂಭವಾಗಲಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ.